ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರ ಪಾಲಿಕೆ ಈ ಸಾಲಿಗೆ 2.31 ಕೋಟಿ ರೂಪಾಯಿಗಳ ಉಳಿತಾಯ ಬಜೆಟ್ ಮಂಡಿಸಿದೆ. ತುಮಕೂರು ಮಹಾನಗರ ಪಾಲಿಕೆಯ ಈ ಸಾಲಿನ ಕಾಗದ ರಹಿತ ಈ ಬಜೆಟ್ ಅನ್ನು ಮಂಡಿಸಿತು. ಪಾಲಿಕೆಯು 4ನೇ ಬಾರಿ ಈ ಬಜೆಟ್ ಮಂಡಿಸುತ್ತಿರುವ ಪ್ರಥಮ ನಗರ ಪಾಲಿಕೆಯಾಗಿದೆ. ಮೇಯರ್ ರವಿಕುಮಾರ್ ಮತ್ತು ಉಪಮೇಯರ್ ಫರ್ಜಾನಾ ಖಾನಂ ರವರ ಸಮ್ಮುಖದಲ್ಲಿ ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿಎಚ್ ವಾಸುದೇವರವರು 2018-19 ಸಾಲಿನ ಬಜೆಟ್ ಅನ್ನು ಮಂಡನೆ ಮಾಡಿದ ನಂತರ 2,31,00,000 ರೂಪಾಯಿಗಳ ಉಳಿತಾಯ ಬಜೆಟ್ಗೆ ಸಭೆ ಸರ್ವಾನುಮತದಿಂದ ಒಪ್ಪಿಗೆ ನೀಡಿತು. ಈ ಬಜೆಟ್ನಲ್ಲಿ ಕುಡಿಯುವ ನೀರು, ಉತ್ತಮ ಆರೋಗ್ಯ, ಸ್ವಚ್ಛ ತುಮಕೂರು, ಒಳಚರಂಡಿ, ರಸ್ತೆ, ಚರಂಡಿ ವ್ಯವಸ್ಥೆ, ಉದ್ಯಾನವನಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ಅಧ್ಯಕ್ಷ ವಾಸುದೇವರವರು ಪ್ರಕಟಿಸಿದರು. ಈ ಬಜೆಟ್ನಲ್ಲಿ 9,926.40 ಲಕ್ಷ ರಾಜಸ್ವ ನಿರೀಕ್ಷೆ ಮಾಡಲಾಗಿದ್ದು, ರಾಜಸ್ವ ವೆಚ್ಚವನ್ನು 9,165 ಲಕ್ಷ ರೂಪಾಯಿಗಳಿಗೆ ಮಿತಗೊಳಿಸಲಾಗಿದೆ ಎಂದರು. ರಾಜಸ್ವ ಖಾತೆಯಲ್ಲಿ 761.36 ಲಕ್ಷ ರೂಪಾಯಿ ಉಳಿತಾಯ ಅಂದಾಜಿಸಲಾಗಿದೆ. ಆಸ್ತಿ ತೆರಿಗೆಯಿಂದ 28 ಲಕ್ಷ ನಿರೀಕ್ಷೆ ಮಾಡಲಾಗಿದೆ. ತೆರಿಗೆ ವ್ಯಾಪ್ತಿಗೆ ಒಳಪಡದ ವಸತಿ ವಾಣಿಜ್ಯ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ಗುರಿ ಹೊಂದಿಸಲಾಗಿದೆ ಎಂದು ವಾಸುದೇವರವರು ಮಂಡಿಸಿದ ಬಜೆಟ್ನಲ್ಲಿ ತಿಳಿಸಿದರು. ಪಾಲಿಕೆಯ ಬಡತನದಲ್ಲಿರುವ ಬಸ್ ನಿಲ್ದಾಣದಲ್ಲಿನ ಮಳಿಗೆಗಳನ್ನು ಮತ್ತು ಶಿರಾಗೇಟ್ ಮಳಿಗೆಗಳಿದ್ದು, ಈ ಅಂಗಡಿ ಮಳಿಗೆಗಳಿಂದ 249 ಲಕ್ಷ ರೂಪಾಯಿಗಳನ್ನು ನಿರೀಕ್ಷಿಸಲಾಗಿದೆ. ಪೌರ ಕಾರ್ಮಿಕರಿಗೆ 52 ಮನೆಗಳು ನಿರ್ಮಾಣಕ್ಕಾಗಿ ಎಸ್ಎಫ್ಸಿ ವಿಶೇಷ ಅನುದಾನದಡಿಯಲ್ಲಿ 150 ಲಕ್ಷ ಬಿಡುಗಡೆಯಾಗಿದ್ದು, 144.52 ಲಕ್ಷ ರೂಪಾಯಿ ಅನುದಾನವನ್ನು ನಿರೀಕ್ಷಿಸಲಾಗಿದೆ ಎಂದರು. ಇರುವ ಆರ್ಥಿಕ ಇತಿಮಿತಿಗಳ ಒಳಗೆ ನಗರದ ಸಮಸ್ತ ನಾಗರಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು 2018-19 ಸಾಲಿನ ಆಯವ್ಯದಲ್ಲಿ ಅಳವಡಿಸಲಾಗಿದೆ. ಪೂಜ್ಯ ಮಹಾಪೌರರು ಮತ್ತು ಉಪಮಹಾಪೌರರು ನಗರಪಾಲಿಕೆ ಆದಾಯ ಮೂಲಗಳು ಮತ್ತು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸ್ವತಃ ಕಾಳಜಿ ವಹಿಸಿ ಅತ್ಯಂತ ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ದು ಮಾತ್ರವಲ್ಲದೆ ಎಲ್ಲಾ ಸದಸ್ಯರುಗಳೊಂದಿಗೆ ಪಕ್ಷಭೇದ ಮರೆತು ಚರ್ಚಿಸಿ ನೀಡಿದ ಸಲಹೆಗಳು ಆಯವ್ಯಯ ತಯಾರಿಸುವಲ್ಲಿ ತುಂಬಾ ಸಹಕಾರಿಯಾಗಿದೆ. ಪೂಜ್ಯ ಮಹಾಪೌರರಿಗೆ ಹಾಗೂ ಉಪಮಹಾಪೌರರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರುಗಳ ಪರವಾಗಿ ಅಭಿನಂದನೆಗಳನ್ನು ಗೌರವದಿಂದ ಸಲ್ಲಿಸುತ್ತೇನೆ. ಈ ಬಜೆಟ್ ಸಭೆಯಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಲ್ಯಾಪ್ಟಾಪ್ ನೀಡಲಾಗಿದ್ದು, ಇದರ ಮೂಲಕವೇ ಆಯವ್ಯಯದ ಬಗ್ಗೆ ಮಾಹಿತಿ ಪಡೆದು ಆನಂತರ ಬಜೆಟ್ಗೆ ಸಂಬಂಧಿಸಿದಂತೆ ಸದಸ್ಯರು ಪರವಿರೋಧ ಚರ್ಚೆ ನಡೆಸಿದರು. ಆಯುಕ್ತ ಮಂಜುನಾಥ್ ಸ್ವಾಮಿರವರು ಬಜೆಟ್ಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದರು. ಪಾವಗಡದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತಿದೆ. ಮಾಜಿ ಶಾಸಕರು ಹಾಗೂ ಮಗ ಕೃತ್ಯಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿಬಾಯಿ ಆರೋಪಿಸಿದರು. ಪಾವಗಡ ತಾಲೂಕಿನಲ್ಲಿ ಯುವತಿಯರ ಮೇಲೆ ದೌರ್ಜನ್ಯ, ಗುಂಡಾಗಳಿಂದ ಮಹಿಳೆಯರು, ಯುವತಿಯರ ಅಪಹರಣದಂತಹ ಕೃತ್ಯ ಕಳೆದ ಒಂದು ವರ್ಷದಿಂದ ನಡೆಯುತ್ತಿದೆ. ರಾಜ್ಯದಲ್ಲಿ ತೀರಾ ಹಿಂದುಳಿದಿರುವ ಪಾವಗಡ ತಾಲೂಕಿನಲ್ಲಿ ತಾಲಿಬಾನ್ ಸಂಸ್ಕೃತಿ ತಲೆ ಎತ್ತಿದೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿಬಾಯಿ ಗಂಭೀರ ಆರೋಪ ಮಾಡಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪಾವಗಡ ತಾಲೂಕಿನ ನಿಡಗಲ್ ಗ್ರಾಮದಲ್ಲಿ ಇಂಥ ದುಷ್ಕೃತ್ಯ ನಿರಂತರವಾಗಿ ನಡೆಯುತ್ತಿದೆ. ತಮಗೆ ಇಷ್ಟ ಬಂದ ಹೆಣ್ಣು ಮಕ್ಕಳನ್ನು ಬೆದರಿಸಿ 4-5 ದಿನ ಬಲವಂತವಾಗಿ ಎಳೆದುಕೊಂಡು ಹೋಗಿ ಅತ್ಯಾಚಾರ ಮಾಡುತ್ತಿದ್ದಾರೆ. ದೂರು ನೀಡದಂತೆ ಬೆದರಿಕೆ ಹಾಕುತ್ತಿದ್ದಾರೆ. ಒಂದು ವೇಳೆ ಪೊಲೀಸರಿಗೆ ದೂರು ನೀಡಿದರೆ ಅಲ್ಲಿ ದೂರು ದಾಖಲಿಸಿಕೊಳ್ಳುವುದೇ ಇಲ್ಲ ಎಂದು ತಿಳಿಸಿದರು. ಈ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಾನು ನಿಡಗಲ್ಗೆ ಭೇಟಿ ನೀಡಲು ಹೋದಾಗ ಪೊಲೀಸರೇ ದಾರಿ ತಪ್ಪಿಸುವ ಕೆಲಸ ಮಾಡಿದರು. ಕೆಲವರು ಹೆಣ್ಣು ಮಕ್ಕಳನ್ನು ಅಪಹರಿಸುತ್ತಿದ್ದಾರೆ. ಮಾಜಿ ಸಚಿವರು ಹಾಗೂ ಅವರ ಪುತ್ರನೇ ಎಂಥ ಕೃತ್ಯಕ್ಕೆ ಕುಮ್ಮಕ್ಕು ನೀಡುವ ಜೊತೆಗೆ ಪೈಶಾಚಿಕ ಕೃತ್ಯ ಎಸಗುವ ದುಷ್ಕರ್ಮಿಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ಆರೋಪಿಸಿದರು. ಬಡ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲವೇ? ಇದೇನು ತಾಲಿಬಾನ ಬಿಹಾರ, ಉತ್ತರ ಪ್ರದೇಶವೇ? ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಪಾವಗಡ ತಾಲೂಕಿನಲ್ಲಿ ನಡೆಯುತ್ತಿರುವ ಪೈಶಾಚಿಕ ಕೃತ್ಯ ನಿಲ್ಲಬೇಕು ಎಂದು ಹೇಳಿದರು. ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ನಿಡಗಲ್ ಗ್ರಾಮದಲ್ಲಿ ಕಂಡ ದೃಶ್ಯ ಭೀಕರವಾಗಿದೆ. ಪಟ್ಟಭದ್ರ ಹಿತಾಸಕ್ತಿಗಳಿಂದ ಶೋಷಣೆ, ದೌರ್ಜನ್ಯ ನಿರಂತರವಾಗಿದೆ. ಮಹಿಳೆಯರನ್ನ ರಕ್ಷಿಸುವುದು ತುಮಕೂರು ಜಿಲ್ಲೆಯ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಮತ್ತು ನಾಗರಿಕರ ಜವಾಬ್ದಾರಿ ಅಲ್ಲವೇ ಎಂದು ಪ್ರಶ್ನಿಸಿದರು. ಶ್ರುತಿ, ಶಾರದಮ್ಮ, ದೇವರಾಜು, ಸುನೀಲ್, ರಾಮಕೃಷ್ಣ ಎಂಬುವರು ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಇವರ ಮೇಲೆ ಈಗ ದೂರು ದಾಖಲಾಗಿದೆ. ಇವರು ತಲೆಮರೆಸಿಕೊಂಡಿದ್ದಾರೆ. ಜಿಲ್ಲಾ ಎಸ್ಪಿ ಅವರಿಗೆ ಈ ಸಂಬಂಧ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆ ನೀಡಿದ್ದೇನೆ. ರಾಮಕೃಷ್ಣ, ಸುನೀಲ್, ದೇವರಾಜ್, ಮೊಹಮ್ಮದ್ ಸಾದಿಕ್, ಒಬ್ಬ ಲೇಡಿ ಶಾರದಮ್ಮ ಅಂತ,
ಅದೇ ಗ್ರಾಮದವರ ಬೇರೆಯವರು ಅದೇ ಪಕ್ಕದ ಅಕ್ಕಪಕ್ಕದ ಹಳ್ಳಿಯವರು ಇರ್ಬೋದು ಅಥವಾ ಅದೇ ಗ್ರಾಮದವರು ಪೂರಕವಾಗಿ ಸಪೋರ್ಟ್ ಯಾರು ರಾಜಕಾರಣಿಗಳು ಅದಕ್ಕೆ ಪೂರಕವಾಗಿ ಜನಪ್ರತಿನಿಧಿಗಳ ಒಬ್ರು ಎಕ್ಸ್ ಎಂಎಲ್ಎ ಅವರು ಅದಕ್ಕೆ ಸಪೋರ್ಟ್ ಆಗಿದ್ದಾರೆ ಅವ್ರ ಮಗನೂ ಫೋನ್ ಮಾಡ್ತಾರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೆ ತಗೊಳ್ಳಲ್ಲ ಅಂತ ಹೇಳಿದ್ರು ಆ ಒಂದು ಅರಸೀಕೆರೆಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಅದು ಲಿಮಿಟ್ಗೆ ಬರುತ್ತೆ ಆ ವ್ಯಾಪ್ತಿಗೆ ಬರುವಂತ ಪ್ರದೇಶ ಅದು ಹಾಗೆ ಅರಸೀಕೆರೆ ಒಂದು ನಿಮಿಷಕ್ಕೆ ಜೊತೆಗೆ ಪಾವಗಡ ತಾಲೂಕಿನಲ್ಲಿ ನಡೆಯುತ್ತಿರುವ ಘಟನೆ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಗಮನಕ್ಕೆ ತರುತ್ತೇನೆ ಅಸಹಾಯಕ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಲು ಒತ್ತಾಯಿಸುತ್ತೇನೆ ಎಂದರು ಅಮಾಯಕ ಮಹಿಳೆಯರನ್ನು ದೇವಸ್ಥಾನಗಳಿಗೆ ಕರೆದೊಯ್ದು ಆಣೆ ಪ್ರಮಾಣ ಮಾಡಿಸಿ ವಂಚಿಸುವ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ವಿರುದ್ದ ಕ್ರಮ ತೆಗೆದುಕೊಳ್ಳಲು ಬಿಜೆಪಿ ಮುಖಂಡರು ಡಿಸಿ ಎಸ್ಪಿಗೆ ಮನವಿ ಮಾಡಿದರು ತುಮಕೂರು ನಗರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅಮಾಯಕ ಮಹಿಳೆಯರಿಗೆ ಹಣ ಆಮಿಷ ಒಡ್ಡಿ ಜೆಡಿಎಸ್ಗೆ ಮತ ಚಲಾಯಿಸಲು ಆಣೆ ಪ್ರಮಾಣ ಮಾಡಿಸುತ್ತಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ವಂಚನೆಯಾಗಿದೆ ಅವರ ವಿರುದ್ದ ಕ್ರಮ ತೆಗೆದುಕೊಳ್ಳುವಂತೆ ನಗರ ಬಿಜೆಪಿ ಘಟಕ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದರು ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್ ನೇತೃತ್ವದಲ್ಲಿ ಮುಖಂಡರು ಡಿಸಿ ಹಾಗೂ ಎಸ್ಪಿ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿ ಚುನಾವಣೆ ನೀತಿ ಉಲ್ಲಂಘಿಸುತ್ತಿರುವ ಗೋವಿಂದರಾಜು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡದಂತೆ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ಕಳೆದ 6 ತಿಂಗಳಿನಿಂದ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಗರದ ವಿವಿಧ ಬಡಾವಣೆಗಳ ಅಮಾಯಕ ಮಹಿಳೆಯರಿಗೆ ಹಣ ನೀಡಿ ಬಸ್ ಮಾಡಿಕೊಂಡು ದೇವಸ್ಥಾನಗಳಿಗೆ ಕರೆದೊಯ್ಯುತ್ತಿದ್ದಾರೆ ಅಲ್ಲಿ ದೇವರ ಮುಂದೆ ತಾಳಿ ಮೇಲೆ ಮಕ್ಕಳ ಮೇಲೆ ಆಣೆ ಪ್ರಮಾಣ ಮಾಡಿಸಿ ಜೆಡಿಎಸ್ಗೆ ಮತ ಚಲಾಯಿಸುವುದಾಗಿ ದೇವರ ಮುಂದೆ ತಾಳಿ ಮೇಲೆ ಮಕ್ಕಳ ಮೇಲೆ ಆಣೆ ಪ್ರಮಾಣ ಮಾಡಿಸಿ ವಂಚಿಸುತ್ತಾರೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಶಯ್ಯ ಆಪಾದಿಸಿದರು ಅಮಾಯಕ ಮಹಿಳೆಯರಿಗೆ ಹಣದ ಆಮಿಷ ಒಡ್ಡಿ ಅವರಿಗೆ ವಂಚಿಸುವುದಲ್ಲದೆ ಚುನಾವಣೆ ನೀತಿ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಇದೊಂದು ಚುನಾವಣೆ ಅಕ್ರಮವೆಂದು ಪರಿಗಣಿಸಿ ಗೋವಿಂದರಾಜು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಬೆಂಗಳೂರಿನ ರೌಡಿ ಶೀಟರ್ಗಳನ್ನು ಕರೆತಂದು ಮಹಿಳೆಯರನ್ನು ಬೆದರಿಸಿ ದೇವಸ್ಥಾನಗಳಿಗೆ ಕರೆದೊಯ್ಯುತ್ತಾ ಅವರನ್ನು ಶೋಷಣೆ ಮಾಡುತ್ತಾರೆ ಈ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ತಪ್ಪಿದಲ್ಲಿ ಬಿಜೆಪಿ ಉಗ್ರ ಹೋರಾಟ ಮಾಡುತ್ತದೆ ಎಂದು ಎಚ್ಎಂ ರವಿಶಯ್ಯ ಹೇಳಿದರು ಎಲ್ಲ ಭಾಗದಲ್ಲೂ ಹೋಗಿ ಜನಗಳಿಗೆ ಟೋಕನ್ ಕೊಟ್ಕೊಂಡು ಬಸ್ನಲ್ಲಿ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಎತ್ತೆನಹಳ್ಳಿ ದೇವಸ್ಥಾನ ಇರ್ಬೋದು ಮತ್ತು ತಾಯಿ ಹೆಣ್ಣು ದೇವರು ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಎಲ್ಲರ ಜೊತೆನೂ ಕೂರಿಸಿ ಪೂಜೆ ಮಾಡಿಸಿ ಎಲ್ಲ ಆದಮೇಲೆ ಮುಂದೆ ನಿಂತ್ಕೊಂಡು ಈ ಸಲ ನಾನು ಎಲೆಕ್ಷನಿಗೆ ನಿಲ್ತಾ ಇದ್ದೀನಿ ದಯವಿಟ್ಟು ನನಗೆ ಓಟ್ ಹಾಕ್ತೀವಿ ಅಂತ ಹೇಳಿ ನೀವು ಪ್ರಮಾಣ ಮಾಡಿ ತಾಳಿ ಮೇಲೆ ನಿಮ್ಮ ಮಕ್ಕಳ ಮೇಲೆ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡಿಸ್ಕೊಂಡು ಅಮಾಯಕ ಜನಗಳನ್ನ ತಪ್ಪು ದಾರಿಗೆ ತರ್ತಾ ಇದ್ದಾರೆ ಅವರು ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೆ ಅಥವಾ ಅವರು ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಆದರೆ ಈ ಮಾರ್ಗದಲ್ಲಿ ಮಾಡ್ತಾ ಇರೋದನ್ನ ನಾವು ಖಂಡಿಸ್ತಾ ಇದ್ದೀವಿ ಮನವಿ ಪತ್ರ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಮೋಹನ್ ರಾಜ್ ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಭರವಸೆ ನೀಡಿದರು ಬಿಜೆಪಿ ನಗರ ಅಧ್ಯಕ್ಷ ಸಿಎನ್ ರಮೇಶ್ ನಗರಪಾಲಿಕೆ ಸದಸ್ಯ ಕರುಣಾರಾಧ್ಯ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸರೋಜಗೌಡ ಮುಖಂಡರಾದ ಮಲ್ಲಿಕಾರ್ಜುನಯ್ಯ ಟಿಆರ್ ಸದಾಶಿವಯ್ಯ ಚಂದ್ರಪ್ಪ ಮೊದಲಾದವರು ಭಾಗವಹಿಸಿದರು ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ವೈಭವದಿಂದ ನೆರವೇರಿತು ತಾಲೂಕು ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ವೈಭವದಿಂದ ನೆರವೇರಿತು ಪ್ರತಿ ವರ್ಷದಂತೆ ಈ ಬಾರಿಯೂ ಅದೇ ಭಕ್ತಿ ಸಡಗರದಿಂದ ರಥೋತ್ಸವ ನಡೆಯಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪೂಜೆ ಹರಕೆ ತೀರಿಸಿದ್ರು ಅಲ್ಲಲ್ಲಿ ಭಕ್ತರು ನೀರು ಮಜ್ಜಿಗೆ ಪಾನಕ ಸೇವೆ ವ್ಯವಸ್ಥೆ ಮಾಡಿದ್ರು ಬೆಂಗಳೂರು ಮತ್ತಿತರೆ ಕಡೆಗಳಿಂದ ದೇವರಾಯನ ದುರ್ಗಕ್ಕೆ ರಥೋತ್ಸವದ ಅಂಗವಾಗಿ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿತ್ತು ಮಹಿಳೆಯರು ಕಾನೂನು ತಿಳುವಳಿಕೆ ಹೊಂದಬೇಕು ಕಾನೂನು ದುರುಪಯೋಗ ಆಗದಂತೆ ಎಚ್ಚರ ವಹಿಸಬೇಕೆಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದರು ಕಾನೂನು ತಿಳುವಳಿಕೆ ಮಹಿಳೆಯರಿಗೆ ಅಗತ್ಯವಾಗಿರುವಂತೆಯೇ ಕಾನೂನಿನ ದುರುಪಯೋಗವಾಗುತ್ತಿರುವ ಬಗ್ಗೆಯೂ ಎಚ್ಚರ ಬೆಳೆಸಿಕೊಳ್ಳುವುದು ಅಗತ್ಯ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ದಿವ್ಯಾ ಗೋಪಿನಾಥ್ ತಿಳಿಸಿದರು
ತುಮಕೂರು ವಿಶ್ವವಿದ್ಯಾಲಯ ಕಲಾ ಕಾಲೇಜಿನ ಮಹಿಳಾ ಕುಂದುಕೊರತೆಗಳ ನಿವಾರಣಾ ಘಟಕ ಶುಕ್ರವಾರ ಆಯೋಜಿಸಿದ ಮಹಿಳಾ ಕಾನೂನು ಅರಿವು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸ್ವಾತಂತ್ರ್ಯದ ಜೊತೆಗೆ ಇರುವ ಜವಾಬ್ದಾರಿಗಳನ್ನು ಸಮಾಜ ಅರ್ಥ ಮಾಡಿಕೊಳ್ಳಬೇಕು. ಮಹಿಳೆಯರ ಮೇಲೆ ದೌರ್ಜನ್ಯ ಹಿಂದೆಯೂ ನಡೆಯುತ್ತಿದ್ದವು, ಆದರೆ ಅಷ್ಟಾಗಿ ಬೆಳಕಿಗೆ ಬರುತ್ತಿರಲಿಲ್ಲ. ಈಗ ಸಮಾಜದಲ್ಲಿ ಪ್ರಜ್ಞಾವಂತಿಕೆ ಬೆಳೆದಿರುವುದರಿಂದ ಪ್ರಕರಣ ಬೆಳಕಿಗೆ ಬಂದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತಿದೆ. ಇದು ಒಳ್ಳೆಯ ಬೆಳವಣಿಗೆ ಎಂದರು. ನಮ್ಮ ಸಮಾಜ ಅತ್ತ ಆಧುನಿಕವೂ ಅಲ್ಲದ, ಇತ್ತ ಪಾರಂಪರಿಕವೂ ಅಲ್ಲದ ಸಂಕ್ರಮಣ ಕಾಲಘಟ್ಟದಲ್ಲಿದೆ. ಯುವ ಜನಾಂಗ ಗೊಂದಲದ ಸ್ಥಿತಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಮಹಿಳೆಯ ಪಾತ್ರ ಮಹತ್ವದ್ದು. ಪ್ರೇಮ ವಿವಾಹಗಳ ಸಂಖ್ಯೆ ಹೆಚ್ಚಾಗುತ್ತಿದೆ, ಆದರೆ ಎಷ್ಟು ವಿವಾಹಗಳು ದೀರ್ಘಕಾಲ ಬಾಳುತ್ತವೆ ಎಂಬುದನ್ನು ಗಮನಿಸಬೇಕು. ಮದುವೆಯಾಗುವಷ್ಟೇ ಪರಸ್ಪರ ಅರ್ಥ ಮಾಡಿಕೊಂಡು ಸುಗಮ ಜೀವನ ನಡೆಸಿಕೊಂಡು ಹೋಗುವುದು ಮುಖ್ಯ ಎಂಬುದನ್ನು ಯುವಜನಾಂಗ ಅರಿಯಬೇಕಿದೆ ಎಂದರು. ಅಪರೂಪ, ಒಂದು ಕ್ಲಾಸ್ ಅಲ್ಲಿ ಅದು ಇಂಜಿನಿಯರಿಂಗ್ ಅಲ್ಲ, ಈಗಲೂ ಕೆಲವೊಂದು ಜನ ಹೇಳ್ತಾರೆ, ನಮ್ಮ ಒಬ್ಬನೇ ಒಬ್ಳೇ ಹೆಣ್ಮಕ್ಳು ಇದ್ದಿರೋದು ಅಂತ ಹೇಳ್ತಾರೆ. ಬಟ್ ಈಗ ನೋಡಿದ್ರೆ ಮೋರ್ ದನ್ 50% ಆಫ್ ಎನಿ ಕಾಲೇಜ್, ರಫ್ಲಿ 50% ಈಗ ಹೆಣ್ಮಕ್ಳಾಗಿದೆ. ಸೊ ಈ ಒಂದು ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇರೋದ್ರಿಂದ ನಮ್ಮ ಸೊಸೈಟಿಯಲ್ಲಿ ಏನೇನ್ ಚೇಂಜಸ್ ಆಗ್ತದೆ, ಏನೇನ್ ಡೆವಲಪ್ಮೆಂಟ್ಸ್ ಆಗ್ತದೆ, ಇದೆಲ್ಲ ಕ್ರೈಮ್ ಪ್ಯಾಟರ್ನ್ ಅಲ್ಲಿಯೂ ಸಹ ರಿಫ್ಲೆಕ್ಟ್ ಆಗ್ತದೆ. ಸೊ ನಾವೆಲ್ಲರೂ ಒಳ್ಳೆಯವರು, ನಾವೆಲ್ಲ ಸೆಪರೇಟು, ಕ್ರೈಮ್ಸ್ ಕ್ರಿಮಿನಲ್ಸ್ ಸೆಪರೇಟ್ ಅಂತ ಹೇಳಕ್ಕಾಗಲ್ಲ. ಇಟ್ ಈಸ್ ಅನ್ ಇಂಟರ್ಲಿಂಕೇಜ್ ಬಿಟ್ವೀನ್ ದ ಸೊಸೈಟಿ ಆಸ್ ವೆಲ್ ಆಸ್ ದ ಕ್ರೈಮ್ ಪ್ಯಾಟರ್ನ್. ಮತ್ತೆ ಸೆಕೆಂಡ್ ಅಂದ್ರೆ ಕ್ರೈಮ್ ರೇಟ್. ಇತ್ತೀಚಿನ ದಿನಗಳಂತೂ ನಮ್ಗೆ ಎಲ್ಲರೂ ಪ್ರಾಣ ತೆಗಿತಾ ಇದ್ದಾರೆ ಕ್ರೈಮ್ ರೇಟ್ ಬಗ್ಗೆ. ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಫಸ್ಟ್ ಬಂದ್ರೆ ಮೇಡಮ್ ಕ್ರೈಮ್ ಜಾಸ್ತಿ ಆಗಿದೆ ಅಲ್ವಾ, ಪಾಕ್ಸೋ ಕೇಸಸ್ ಜಾಸ್ತಿ ಆಗಿದೆ ಅಲ್ವಾ ಅಂತ ಹೇಳ್ತಾರೆ. ಬಟ್ ಇದು ಯಾಕೆ ಅಂತ ನಾವು ಯೋಚನೆ ಮಾಡಬೇಕು. ಬಿಕಾಸ್ ಕ್ರೈಮ್ ಅಂತೂ ಯಾವತ್ತೂ ಇರೋದು, ಎಲ್ಲಿ ನಮ್ಮ ಮನುಷ್ಯರು ಇದ್ದಾರೆ ಆ ಸೊಸೈಟಿಯಲ್ಲಿ ಕ್ರೈಮ್ ಆಗೇ ಆಗ್ತದೆ. ಬಟ್ ಈಗ ಏನಾಯ್ತು, ಕ್ರೈಮ್ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ, ಹಳೆ ಟೈಮ್ಲಿ ಎಸ್ಪೆಷಲಿ ವಿತ್ ರಿಲೇಟೆಡ್ ಟು ವಿಮೆನ್, ಅಂದ್ರೆ ವಿಮೆನ್ ರಿಲೇಟೆಡ್ ನಮ್ದು ಪಾಕ್ಸೋ ಇರ್ಬೋದು ಅಥವಾ ಔಟ್ ರೇಜಿಂಗ್ ದ ಮಾಡೆಸ್ಟಿ ಆಫ್ ವಿಮೆನ್ ಅಂತ ಏನ್ ಹೇಳ್ಬೋದು 354 ಅಂಡ್ ರೇಪ್ ಕೇಸಸ್ 376, ಈ ಎಲ್ಲ ಕೇಸಸ್ ಹಳೆಯ ಸೊಸೈಟಿಯಲ್ಲಿನೂ ಆಗ್ತಾ ಇತ್ತು, ಆಗ್ತಾ ಇಲ್ಲ ಅಂತಲ್ಲ ಅಲ್ಲಿನೂ ಆಗ್ತಾ ಇತ್ತು. ಬಟ್ ಏನಾಗಿದೆ, ವಿವಿ ಕುಲಪತಿ ಪ್ರೊಫೆಸರ್ ಜಯಶೀಲ, ಪ್ರಾಂಶುಪಾಲ ಪ್ರೊಫೆಸರ್ ಕೆ ರಾಮಚಂದ್ರಪ್ಪ, ಪ್ರೊಫೆಸರ್ ಕರಿಯಣ್ಣ, ಡಾಕ್ಟರ್ ಜಾಯ್ ನಿರಾಲ್, ಡಾಕ್ಟರ್ ಸುನಿತಾ ಇತರರು ಇದ್ದರು. ಸಮಗ್ರ ಅಭಿವೃದ್ದಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತನ್ನಿ ಎಂದು ನಟ ಮಾಜಿ ಶಾಸಕ ನೀಲ ನರೇಂದ್ರ ಬಾಬು ಕುಣಿಗಲ್ನಲ್ಲಿ ಹೇಳಿದರು. ಕುಣಿಗಲ್ ತಾಲೂಕಿನಲ್ಲಿ ನೀರಾವರಿ ಕಾಮಗಾರಿಗಳು ಪ್ರಗತಿ ಕಂಡಿಲ್ಲ. ತಾಲೂಕಿಗೆ ಬರಬೇಕಾದ ಹೇಮಾವತಿ ನೀರು ಸಮರ್ಪಕವಾಗಿ ಹರಿತಿಲ್ಲ. ತಾಲೂಕು ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ದಿ ಬಿಜೆಪಿಯಿಂದ ಮಾತ್ರ ಸಾಧ್ಯವಿದ್ದು, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ಕಿರುತೆರೆ ನಟ ಮಾಜಿ ಶಾಸಕ ನೀಲ ನರೇಂದ್ರ ಬಾಬು ತಿಳಿಸಿದರು. ತಾಲೂಕಿನ ಗಿರಿಗೌಡನ ಪಾಳಿಯ ಗೇಟ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಸಬಾ ಹೋಬಳಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಜಾತಿ ಜಾತಿ ನಡುವೆ ಕಂದಕ ಸೃಷ್ಟಿ, ಭಯೋತ್ಪಾದನೆ ಸೃಷ್ಟಿಸುತ್ತಿದೆ. ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ನೀಡಿದರೂ ಅದರ ಸದ್ಬಳಕೆ ಮಾಡಿಕೊಳ್ಳದೆ ಅಭಿವೃದ್ದಿ ಕಡೆಗಣಿಸಿದೆ. ರಾಷ್ಟದ ಪ್ರಧಾನಿ ನರೇಂದ್ರ ಮೋದಿಯವರು ಕೈಗೊಂಡ ಹಲವು ಕ್ರಮಗಳಿಂದ ಭಾರತ ಇಂದು ವಿಶ್ವಗುರು ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಅಭಿವೃದ್ದಿ ಜೊತೆಯಲ್ಲಿ ತಾಲೂಕಿನ ಸಮಗ್ರ ಅಭಿವೃದ್ದಿಗೆ ರಾಜ್ಯದಲ್ಲಿ ಬಿಎಸ್ವೈ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಬಂದಾಗ ಮಾತ್ರ ಸಾಧ್ಯ. ರಾಷ್ಟ ತಮ್ಮ ಬಹುತೇಕ ಸಂಪನ್ಮೂಲವನ್ನು ಭಯೋತ್ಪಾದನೆ ನಿಗ್ರಹಕ್ಕೆ ವ್ಯಾಸವಾಗಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಕೈಗೊಂಡ ಸುಧಾರಣೆ ಕ್ರಮ ನೆರೆಹೊರೆ ರಾಷ್ಟಗಳು ಭಾರತದ ತಂಟೆಗೆ ಬರಲು 10 ಬಾರಿ ಯೋಚಿಸುವಂತಾಗಿದೆ ಎಂದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್ ಮಾತನಾಡಿ, ಸಂಸದ ಡಿಕೆ ಸುರೇಶ್ ತನ್ನ ಸಂಬಂಧಿಯನ್ನ ಟ್ರಸ್ಟ್ವೊಂದರ ಮೂಲಕ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬಿಟ್ಟಿದ್ದು, ಸರ್ಕಾರದ ಯೋಜನೆಯನ್ನ ತಮ್ಮ ಟ್ರಸ್ಟ್ನ ಯೋಜನೆ ಎಂದು ಹೇಳಿಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಇಂತಹ ಕುತಂತ್ರಿ ರಾಜಕಾರಣಿಗಳ ಬಗ್ಗೆ ತಾಲೂಕಿನ ಜನತೆ ಎಚ್ಚರದಿಂದ ಇರಬೇಕು ಎಂದರು. ರೈತರು ಪಂಪ್ ಸೆಟ್ಗಳನ್ನು ಬಳಸ್ತೇವೆ ನಾವು. ರೈತ ದಿನಾ ಪಂಪ್ ಸುಟ್ಟೋಗೋದು, ಮೋಟರ್ ಸುಟ್ಟೋಗೋದು, ಸ್ಟಾರ್ಟರ್ ಸುಟ್ಟೋಗೋದು, ಕೇಬಲ್ ಸುಟ್ಟೋಗೋದು, ಟಿಸಿ ಸುಟ್ಟೋಗೋದು. ಪ್ರತಿ ವರ್ಷ 1 ಲಕ್ಷ ರೂಪಾಯಿ ರೈತ ಈ ಪಂಪ್ ಮೋಟರ್ ಖರ್ಚು ಮಾಡ್ತಾ ಇದ್ದ. ನಾನು ಇಡೀ ರಾಜ್ಯದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಅನ್ನೋದು ಪೈಲಟ್ ಪ್ರಾಜೆಕ್ಟ್ ಇವತ್ತು ಇಲ್ಲಿ ಹಾಕವ್ರೆ ಏನಂತೇಳಿ ನಾನು ಹಾಕ್ತಾ ಇದ್ದೀನಿ ಅಂತೇಳಿ. ಯಾರು ಸ್ವಾಮಿ ನಿಮ್ ಮನೆಯಿಂದ ತಂದಿದ್ದೀರಾ? ಕರ್ನಾಟಕ ರಾಜ್ಯದಲ್ಲಿ ಕೊಡುವಂತ ಪ್ರಾಜೆಕ್ಟ್ಗೆ ನಿಮ್ ಫೋಟೋ ಹಾಕೊಂಡು ಮಾಡ್ತೇವೆ. ಮುಖ್ಯಮಂತ್ರಿನೂ ಇಲ್ಲ ಇಲ್ಲಿ, ಇನ್ನೋದ್ರಿ ಮಜಾ ಇದು. ಇದು ಬಹಳ ತಮಾಷೆ ಆಗಿದೆ. ಇಲ್ಲಿ ಮುಖ್ಯಮಂತ್ರಿ ಫೋಟೋನೂ ಇಲ್ಲ, ಮತ್ತೆ ಬರೀ
ರಂಗನಾಥ್ ಯಾರೋ ಒಬ್ರು ಕಾಂಗ್ರೆಸ್ ನಾಯಕರು, ಇನ್ನೊಬ್ರು ಪಾರ್ಲಿಮೆಂಟ್ ಸದಸ್ಯರು. ಇಂಥ ದಂಗಿಗಳನ್ನ ಕುಲದಲ್ ಕ್ಷೇತ್ರ ನಾನು ಹೇಳಿದೆ, ಗಂಗೆ ಬಿಟ್ಟಿದ ಮಣ್ಣು ಪಾಪಿನ ತೊಡೆದ ಊರಾಚೆ ಹಾಕ್ಬಿಟ್ಟು ಮುಖಂಡ ವೈಯಚುಚ್ಚಯ್ಯ, ಬಲರಾಮ್, ದಿನೇಶ್, ತಿಮ್ಮೇಗೌಡ, ರಂಗಸ್ವಾಮಿ ಇತರರು ಇದ್ದರು. ಈ ತಿಂಗಳ 4-13 ತುಮಕೂರಿನ ಗಾಜಿನ ಮನೆಯಲ್ಲಿ ಖಾದಿ ಉತ್ಸವ ಏರ್ಪಾಡಾಗಿದೆ ಎಂದು ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಎನ್ ರಮೇಶ್ ತಿಳಿಸಿದ್ದಾರೆ. ಒಂದೇ ಸೂರಿನಡಿ ಖಾದಿ ಉತ್ಪನ್ನ ಹಾಗೂ ಸಣ್ಣ ಮತ್ತು ಗುಡಿ ಕೈಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ನಿಟ್ಟನಲ್ಲಿ 4-13 ನಗರದ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಜಿಲ್ಲಾ ಮಟ್ಟದ ಖಾದಿ ಉತ್ಸವ ಏರ್ಪಡಿಸಲಾಗಿದೆ ಎಂದು ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಯಲ್ಲುವಹಳ್ಳಿ ಎನ್ ರಮೇಶ್ ತಿಳಿಸಿದರು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರ ಖಾದಿ ಹಾಗೂ ಗುಡಿ ಕೈಗಾರಿಕೆಗಳ ಉತ್ಪಾದಕರಿಂದ ರಿಯಾಯಿತಿ ದರದಲ್ಲಿ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಒದಗಿಸುವ ಆಶಯದಿಂದ ಈ ಉತ್ಸವ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಉತ್ಸವದಲ್ಲಿ ವಿವಿಧ ಖಾದಿ ಉತ್ಪನ್ನಗಳಲ್ಲದೆ ಯುವ ಜನಾಂಗದ ಮನ ಮೆಚ್ಚುವ ಖಾದಿ ಡಿಸೈನ್ಸ್ ಉಡುಪು, ನಿಸರ್ಗ ಶರ್ಟ್ಗಳು, ಗ್ರಾಮೀಣ ಗುಡಿಗಾರರಿಂದ ತಯಾರಿಸಿದ ಮರದ ಕೇತನೆಯ ವಸ್ತುಗಳು, ಚರ್ಮದ ಉತ್ಪನ್ನ, ಪರ್ಸ್, ಚನ್ನಪಟ್ಟಣ ಮಾದರಿ ಗೊಂಬೆಗಳು, ನೈಜ ಹಾಗೂ ಶುದ್ದ ಜೇನುತುಪ್ಪ ಮತ್ತು ಔಷಧೀಯ ಉತ್ಪನ್ನಗಳು, ರುಚಿಕರ ಹಪ್ಪಳ, ಉಪ್ಪಿನಕಾಯಿ, ಸಾಂಬಾರ್ ಪದಾರ್ಥಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡಲಾಗುವುದು. ಖಾದಿ ಉದ್ದಿಮೆಯಲ್ಲಿ ಅರಳೆ ಖಾದಿ, ರೇಷ್ಮೆ ಖಾದಿ, ಪಾಲಿವಸ್ತ್ರ ಹಾಗೂ ಉಣ್ಣೆ ಖಾದಿ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತಿದ್ದು, ಅರಳೆ ಖಾದಿ ಉತ್ಪನ್ನಗಳಿಗೆ ಶೇಕಡ 35 ಹಾಗೂ ರೇಷ್ಮೆ ಖಾದಿಗೆ ಶೇಕಡ 25 ರಿಯಾಯಿತಿ ದರದ ಸೌಲಭ್ಯ ಕಲ್ಪಿಸಲಾಗುವುದು ಎಂದರು. ಈಗಾಗಲೇ ರಾಜ್ಯದ 12 ಹಾಗೂ ಹೊರ ರಾಜ್ಯದ 16 ಖಾದಿ ಸಂಸ್ಥೆಗಳು ಮತ್ತು ರಾಜ್ಯದ 62 ಹಾಗೂ ಹೊರ ರಾಜ್ಯದ 17 ಗ್ರಾಮ ಕೈಗಾರಿಕಾ ಸಂಸ್ಥೆಗಳು ಮಳಿಗೆ ತೆರೆಯಲು ನೋಂದಣಿ ಮಾಡಿಕೊಂಡಿವೆ. ಮಳಿಗೆ ತೆರೆಯಲು ಸ್ಥಳೀಯರಿಗೆ ಪ್ರಾಧಾನ್ಯತೆ ನೀಡಲಾಗುವುದು. 10 ದಿನ ನಡೆಯುವ ಈ ಉತ್ಸವದಿಂದ 1.25 ಕೋಟಿ ರೂಪಾಯಿ ವಹಿವಾಟು ನಡೆಯುವ ನಿರೀಕ್ಷೆ ಇದ್ದು, ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ಉತ್ತಮ ಗುಣಮಟ್ಟದ ಉತ್ಪನ್ನ ಖರೀದಿಸಬೇಕೆಂದು ಮನವಿ ಮಾಡಿದರು. ಇನ್ನೊಂದು ಯೋಜನೆ CMRECP ಅಂತಿದೆ, ಅದು ಸರ್ವಿಸ್ ಮೋಟೋ ಯೂನಿಟ್ಗಳಿಗೆ ಕೊಡುವಂಥ ವ್ಯವಸ್ಥೆ. ಮ್ಯಾನುಫ್ಯಾಕ್ಚರ್ ಸರ್ವಿಸ್ ಎರಡಕ್ಕೂ ಕೊಡ್ತದೆ. ರೀಸೆಂಟ್ ಆಗಿ ಅಮೆಂಡ್ ಆಗಿದೆ, ಮ್ಯಾನುಫ್ಯಾಕ್ಚರ್ ಕೊಡಬಹುದು CMRECP ಅಂತ. ಚೀಫ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜರ್ನಲಿಸ್ಟ್ ಪ್ರೋಗ್ರಾಮ್, ಅದು 10 ಲಕ್ಷದವರೆಗೂ ಕೊಡುವಂಥ ವ್ಯವಸ್ಥೆ ಇದೆ. ಈ ಯೋಜನೆಗಳು ಬಹುಶಃ ಇಡೀ ಭಾರತದಲ್ಲಿ, ಕರ್ನಾಟಕ ಮತ್ತು ಕೇರಳದಲ್ಲಿ ಮಾತ್ರ ನಡೀತಾ ಇದೆ. ಸ್ಕೀಮ್ಗಳು CMEG ಇದಕ್ಕೆ, ಇದ್ರ ಜೊತೆಯಲ್ಲಿ ಏನೊಂದು ಉದಾಹರಣೆಗೆ ಒಂದು ಖಾದಿ ಉತ್ಪನ್ನ ಮಾಡುವಂತ ಒಂದು ಸಂಸ್ಥೆ ಇರ್ತದೆ, ಅಲ್ಲಿ ಹತ್ತಿ ತಂದು ಹತ್ತಿಯಿಂದ ಆಂಜಿ ಮಾಡಿ ಆಂಜಿಯಿಂದ ದಾರ ತೆಗೆದು ಅದನ್ನ. ಮಂಡಳಿಯ ಸಿಇಒ ಜಯವಿಭಾವ ಸ್ವಾಮಿ, ನಿರ್ದೇಶಕ MR ಪಾರ್ವತಪ್ಪ, ಜಿಲ್ಲಾ ಗ್ರಾಮೋದ್ಯೋಗಾಧಿಕಾರಿ ಆರ್ ಮಾಲಾ, ADC ಅನಿತಾ ಉಪಸ್ಥಿತರಿದ್ದರು. ಮಾಗಡಿ ಬಳಿ ಕಾರು ಪಲ್ಟಿಯಾಗಿ ಅದರಲ್ಲಿದ್ದ ಇಬ್ಬರು ಮೃತಪಟ್ಟು ಇನ್ನಿಬ್ಬರು ಗಂಭೀರ ಗಾಯಗೊಂಡಿದ್ದಾರೆ. ಚಾಲಕನ ಅಜಾಗರೂಕತೆಯಿಂದ ಕಾರು ಪಲ್ಟಿಯಾಗಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ 5 ಪೈಕಿ 1 ಮೃತಪಟ್ಟು ಇನ್ನಿಬ್ಬರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕುಣಿಗಲ್ ಹತ್ತಿರ ಜಾತ್ರಾ ಮಹೋತ್ಸವ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗುವ ವೇಳೆ ಈ ಅವಘಡ ಸಂಭವಿಸಿದ್ದು, ಸ್ಥಳದಲ್ಲಿ 1 ಮೃತಪಟ್ಟಿದ್ದಾರೆ. ಇಬ್ಬರನ್ನ ಸಾರ್ವಜನಿಕರು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮೃತ ದುರ್ದೈವಿಗಳು ಬೆಂಗಳೂರಿನ ಸುಂಕದಕಟ್ಟೆಯವರು ಎನ್ನಲಾಗಿದೆ. ಪುಟ್ಟರಾಜು ಹಾಗೂ ಬಸವರಾಜು ಮೃತರು. ಸ್ನೇಹಿತರೆಲ್ಲರೂ ಜೊತೆಗೂಡಿ ಜಾತ್ರಾ ಮಹೋತ್ಸವ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ಸಾಗುವಾಗ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಈ ದುರ್ಘಟನೆ ಸಂಭವಿಸಿದೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗುಬ್ಬಿಯಲ್ಲಿ ಶಾಸಕ SR ಶ್ರೀನಿವಾಸ್ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿದರು. ಗುಬ್ಬಿಯ ಸುಭಾಷ್ ನಗರ ಹಾಗೂ ಜ್ಯೋತಿನಗರ ಸಮೀಪ 2 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ SR ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಶಾಸಕರು ಮಾತನಾಡಿ, ಜ್ಯೋತಿನಗರಕ್ಕೆ ಹೊಂದಿಕೊಂಡ ರೈಲ್ವೆ ನಿಲ್ದಾಣದ ಪಕ್ಕದ ರಸ್ತೆಯನ್ನು ಅಭಿವೃದ್ದಿಪಡಿಸಲಾಗುವುದು. ಈ ಮಾರ್ಗದಲ್ಲಿ ಸಂಚರಿಸುವ ಬಿದಿರೆ, ಅಮ್ಮನಘಟ್ಟ, ರಾಯವಾರ, ಚೇಳೂರು ಭಾಗದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಗುಬ್ಬಿ ಪಟ್ಟಣದ ಹೊರಹೊಲಯದಲ್ಲಿ ಒಳಚರಂಡಿ ನೀರು ಶೇಖರಣಾ ಘಟಕ ನಿರ್ಮಾಣದ ಸ್ಥಳಕ್ಕೆ ಅನುಮತಿ ಪಡೆಯಲು ಪಟ್ಟಣ ಪಂಚಾಯಿತಿಯಿಂದ 85 ಲಕ್ಷ ಹಣ ಕಟ್ಟಲಾಗಿದೆ. ಈ ಘಟಕ ನಿರ್ಮಾಣಕ್ಕೆ 4.5 ಕೋಟಿ ಹಣವನ್ನು ಕಾಯ್ದಿರಿಸಲಾಗಿದೆ.
ಆದ್ದರಿಂದ ಪಟ್ಟಣದಲ್ಲಿ ಒಳಚರಂಡಿ ಕಾಮಗಾರಿ ಶೀಘ್ರದಲ್ಲಿಯೇ ಪೂರ್ಣಗೊಳ್ಳಲಿದೆ ಎಂದು ಭರವಸೆ ನೀಡಿದರು. ಹೇರೂರು ಕೆರೆಯಲ್ಲಿ ಸಂಗ್ರಹಿಸಿರುವ ನೀರನ್ನು ಪೋಲು ಮಾಡದಂತೆ ಬಳಸಿದರೆ ಮೇ ಅಂತ್ಯದೊಳಗೆ ಉಪಯೋಗಿಸಬಹುದು. ಪಟ್ಟಣದ ಯಾವ ಯಾವ ವಾರ್ಡ್ಗಳಲ್ಲಿ ನೀರು ಪೋಲಾಗದಂತೆ ಎಚ್ಚರ ವಹಿಸಲು ಹೇಳಿದರು. ಕಾಮಗಾರಿ ಮಾಡ್ತಾರೆ, ಎಲ್ಲ ಇದಾವೆ. ಇನ್ನೂ ನಮ್ದು ಸುಮಾರು ಈಗ ಎತ್ತಿನ ಒಳಗಿಂದ ಹಂಗೆ ಪೆಂಡಿಂಗ್ ಇದೆ, ಅದು 8 ಕೋಟಿ ರೂಪಾಯಿ ಈಗ ಮಾಡಬೇಕಾಗಿದೆ. ಸ್ಪೆಷಲ್ ಗ್ರಾಂಟ್ ಅಲ್ಲಿ ಸುಮಾರು 15 ಕೋಟಿ ರೂಪಾಯಿ ತಂದಿದ್ವಿ, ಅದನ್ನು ಕೂಡ ಈಗ ಗುತ್ತಿ ಪೂಜೆ ಮಾಡಬೇಕಾಗಿದೆ. ಅದನ್ನು ಕೂಡ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಮಾಡ್ತಾ ಇದ್ದೀವಿ. ಬೇರೆ ವರ್ಷ ವರ್ಷವೇ ಮಾಡ್ತಾ ಇದ್ದು ಹಿಂಗೆ. ಈ ಸರಿ ಎಲೆಕ್ಷನ್ ಇಯರ್ ಅಲ್ವಾ, ಅದಕ್ಕೆ ಬೇರೆಯವರಿಗೆ ಒಂದು ರೀತಿ ಇಯರು ಈ ವರ್ಷನೇ ಮಾಡ್ತಾವ್ರೆ ಅನ್ನೋದು ಭ್ರಮೆ ಆಯ್ತು ಅಷ್ಟೇ. ನಾವು ಪ್ರತಿನಿತ್ಯ ಮಾಡ್ತಿದ್ದು ಎಲ್ಲರೂ ಈ ವರ್ಷ ಒಂದು ವರ್ಷನೇ ಬರೋದು, ಮುಂದಿನ ಸಾರಿಯಿಂದ ಯಾರೂ ಬರೋಲ್ಲ, ಯಾವ ಜಾತ್ರೆಗೂ ಬರೋಲ್ಲ, ಯಾವುದಕ್ಕೂ ಬರೋಲ್ಲ. ಎಲೆಕ್ಷನ್ ಮುಗಿದ ಮೇಲೆ ಎಲ್ಲ ಸಂತೆ ಕೆಲಸ ಮುಗಿಸ್ಕೊಂಡು ಹೊರಟುಬಿಡ್ತಾರೆ. ಅದಕ್ಕೆ ಎಲ್ಲರಿಗೂ ಹಂಗೆ ಕಂಡಿಬಿದೆ ಅಷ್ಟೇ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ಸದಸ್ಯರಾದ ಲೋಕೇಶ್ ಬಾಬು, ರೂಪಾ ಸುರೇಶ್ಗೌಡ, ಜಿಸಿ ನರಸಿಂಹಮೂರ್ತಿ, ಬೆಲ್ಲೆಪಾಳ್ಯ ನರಸಿಂಹಮೂರ್ತಿ, ಸಿ ಮೋಹನ್ ಕುಮಾರ್, ಕೃಷ್ಣವೇಣಿ ತ್ರಿವೇಣಿ, ಕೃಷ್ಣಮೂರ್ತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರಪ್ಪ ಇದ್ದರು. ಶ್ರೀನಿವಾಸಪುರ ತಾಲೂಕಿನ ಶಿವಪುರದ 50 ಕುಟುಂಬದವರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಯಾದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಶಿವಪುರ ಗ್ರಾಮದಲ್ಲಿ 50 ಕುಟುಂಬ ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಸೇರ್ಪಡೆಯಾದವು. ಈ ವೇಳೆ ಮಾಜಿ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಮಾತನಾಡಿ, ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಶಾಸಕ ಹಾಗೂ ಸಚಿವ ಕೆಆರ್ ರಮೇಶ್ ಕುಮಾರ್ ಅತಾತುರವಾಗಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುತ್ತಿರುವುದು ನೋಡಿದರೆ ಚುನಾವಣೆ ಗಿಮಿಕ್ ಎನಿಸುತ್ತಿದೆ. 4.5 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಎಲ್ಲ ಕಾಮಗಾರಿಗಳನ್ನ ಈಗ ಗುದ್ದಲಿ ಪೂಜೆ ಹಾಗೂ ಶಂಕುಸ್ಥಾಪನೆ ಮಾಡುವ ಮೂಲಕ ಜನರ ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ. ಇದು ಕ್ಷೇತ್ರದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ ಎಂದರು. ನಾನು 4 ಚುನಾವಣೆಯಲ್ಲಿ ಗೆದ್ದಿದ್ದು 4 ಚುನಾವಣೆಯಲ್ಲಿ ಸೋತಿದ್ದೇನೆ. ನನ್ನ 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಂತಹ ಭ್ರಷ್ಟ ಶಾಸಕರನ್ನ ಎಲ್ಲಿಯೂ ನೋಡಿಲ್ಲ. ಕಾಮಗಾರಿಗಳಲ್ಲಿ ಪರ್ಸೆಂಟೇಜ್ ತೆಗೆದುಕೊಳ್ಳುವುದರಲ್ಲಿ, ಕುಡಿಯುವ ನೀರಿನ ಹೆತ್ತಿನವಳೆ ಯೋಜನೆಯಲ್ಲಿಯೂ ಭ್ರಷ್ಟಾಚಾರ ನಡೆಯುತ್ತಿರುವುದು ನಿಜಕ್ಕೂ ಶೋಚನೀಯ ಎಂದು ಆರೋಪಿಸಿದರು. ನಾನು ಮಾಡಿರುವ ಜನಪರ ಕಾರ್ಯಗಳ ಬಗ್ಗೆ ಅರಿವಿದೆ. ಈ ಬಾರಿ ನನ್ನನ್ನು ಖಂಡಿತ ಜನ ಆಶೀರ್ವಾದ ಮಾಡುತ್ತಾರೆಂಬ ನಂಬಿಕೆ ನನಗಿದೆ. ಇದನ್ನ ಮನಗಂಡಿರುವ ಸಚಿವರು ಚುನಾವಣಾ ಗಿಮಿಕ್ ಮಾಡುವ ಮೂಲಕ ಜನರನ್ನ ಯಾಮಾರಿಸುವ ಕೆಲಸ ಮಾಡುತ್ತಿದ್ದಾರೆ. ಇವರ ಆಟ ನಡೆಯುವುದಿಲ್ಲ ಎಂದರು. ಉಪಯೋಗ ಏನಾಗುತ್ತೆ ನಿಮ್ಮ ಏನು ಆಡಳಿತ ಇದೆ, ಆವಾಗ ಮೊದಲನೇ ಆಗಬೇಕಾಗಿತ್ತು. ಚುನಾವಣೆ ಹತ್ತಿರ ಬಂದಾಗ ಏನಾಗುತ್ತೆ? ಏನು ಆಗುವುದಿಲ್ಲ. ನಾನೇ ಆ ಪೊಸಿಷನ್ ಇದ್ರು ಕೂಡ ನಾನೇ ಏನು ಮಾಡೋದಕ್ಕಾಗುವುದಿಲ್ಲ. ನಾನು 4 ಸಾರಿ ಎಂ ಎಲ್ ಆಗಿದ್ದೇನೆ. ಕೊನೆ ಗಳಿಗೆಯಲ್ಲಿ ಚುನಾವಣೆ ಬರುವ ಸಂದರ್ಭದಲ್ಲಿ 15 ದಿವಸದಲ್ಲಿ ನಾವು ಏನು ಮಾಡೋದಕ್ಕಾಗುವುದಿಲ್ಲ. ಸುಳ್ಳು ಭರವಸೆಗಳನ್ನು ನಾವು ಕೊಡಬಾರದು, ಜನತೆಗೆ ಮಿಸ್ಲೀಡ್ ಮಾಡಬಾರದು. ಈ ಅನೇಕ ಸಂದರ್ಭಗಳಲ್ಲಿ ನೀವು ಈಗಾಗಲೇ ಮಾಡಿದ್ದೀರಿ, ದಯವಿಟ್ಟು ಜನರ ವಂಚನೆ ಮಾಡಬೇಡಿ. ಜಿಲ್ಲಾ ಪಂಚಾಯತಿ ಸದಸ್ಯ ಎಂವಿ ಶ್ರೀನಿವಾಸ್, ರತ್ನಮ್ಮ ಗಣೇಶ್, ಟಿ ಗಣೇಶ್ ಇತರರು ಇದ್ದರು. ಶಿವಗಂಗೆ ದೇವಸ್ಥಾನದಲ್ಲಿ ಕಳ್ಳರು ಹುಂಡಿ ಒಡೆದು ಹಣ ದೋಚಿದ್ದಾರೆ. ಡಾಬಸ್ಪೇಟೆ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಕಳ್ಳರು ದೇವಸ್ಥಾನದ ಹುಂಡಿ ಹೊಡೆದು ಹಣ ದೋಚಿ ಪರಾರಿಯಾಗಿರುವ ಘಟನೆ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದಲ್ಲಿ ನಡೆದಿದೆ. ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದಲ್ಲಿರುವ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ಮಾರಿಹೊನ್ನಮ್ಮ ದೇವಾಲಯಕ್ಕೆ ಪ್ರತಿನಿತ್ಯವೂ 100 ಜನ ಬರುತ್ತಿದ್ದು, ದೇವಸ್ಥಾನದ ಹುಂಡಿಯಲ್ಲಿ ಹಣವಿರುವುದನ್ನು ಗಮನಿಸಿದ ಕಳ್ಳರು ದೇವಸ್ಥಾನದ ಬಾಗಿಲು ಮುರಿದು ಹುಂಡಿ ದೋಚಿದ್ದಾರೆ. ದೇವಸ್ಥಾನದಲ್ಲಿ ಪದೇ ಪದೇ ಕಳ್ಳತನ ನಡೆಯುತ್ತಿದ್ದು, ಈ ಸಂಬಂಧ ಧಾರ್ಮಿಕ ದತ್ತಿ ಇಲಾಖೆಯವರು ಸಿಸಿ ಕ್ಯಾಮೆರಾ ಹಾಗೂ ಸೈರನ್ ಬಜಾರ್ ಅಳವಡಿಸಿದ್ದರೂ ಸಹ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಗ್ರಾಮಸ್ಥ ಮಹೇಶ್ ಮಾತನಾಡಿ, ದೇವಸ್ಥಾನದ ಹುಂಡಿಯನ್ನ ಕಳ್ಳರು ಪದೇ ಪದೇ ಒಡೆಯುತ್ತಿದ್ದು, ದೇವಸ್ಥಾನಕ್ಕೆ ರಾತ್ರಿ ಹೊತ್ತಿನಲ್ಲಿ ಒಬ್ಬ ಕಾವಲುಗಾರನನ್ನ ನೇಮಿಸಬೇಕಿದೆ. ಸಿಸಿ ಕ್ಯಾಮೆರಾ ಆಧರಿಸಿ ಪೊಲೀಸರು ಕಳ್ಳನನ್ನ ಬಂಧಿಸುತ್ತೇವೆಂದು ಭರವಸೆ ನೀಡಿದ್ದಾರೆ. ಆಗಾಗ್ಗೆ ಕಳ್ಳತನವಾಗುತ್ತಿರುವುದರಿಂದ ದೇವರ ಮೈಮೇಲಿನ ಒಡವೆಗಳನ್ನ ಹಾಕಿರಲಿಲ್ಲ. ಕಳ್ಳರು ಹುಂಡಿಯನ್ನ ಮಾತ್ರ ಹೊಡೆದಿದ್ದಾರೆ, ಅವರಿಗೆ ಬೇರೆ ಏನು ಸಿಕ್ಕಿಲ್ಲ ಎಂದರು. ಇದೇನಾಗೈತೆ ಅಂತಂದ್ರೆ, ಈ ಆವರಣ ಕುಡುಕುರುದು, ಇಸ್ಪಿಟ್ಟು, ಅದೊಂದು ಅನೈತಿಕ ಸಂಬಂಧ, ಅನೈತಿಕ ಚಟುವಟಿಕೆಗಳ ತಾಣವಾಗ್ಬಿಟ್ಟೈತಿ ನಮ್ ಶಿವಗಂಗಿ ಅಂತಂದ್ರೆ. ಇವತ್ತು ಬರೀ ಕುಡ್ತಾ
ಅನೈತಿಕ ಚಟುವಟಿಕೆ ಇಸ್ಪೀಟು ಇಂಥವಕ್ಕೆ ತಾಣವಾಗಿದೆ. ದಯವಿಟ್ಟು ಇದ್ರ ಬಗ್ಗೆ ಮುಜರಾಯಿ ಇಲಾಖೆಯವರು ಸೂಕ್ಷ್ಮ ಕ್ರಮ ಕೈಗೊಂಡು ಈ ಪುರಾತನ ದೇವಸ್ಥಾನದ ಪವಿತ್ರತೆಯನ್ನ ಉಳಿಸ್ಕೊಂಡು ಹೋಗಬೇಕು. ಇದೇ ರೀತಿ ಕಳ್ತನ ಆದ್ರೆ ನೈಟ್ ಬಂದು ಜನಗಳು ತಪ್ಪಿಸಬೇಕು ಸರ್. ಬಹಳಷ್ಟು ತಪ್ಪು ಕಲ್ಪನೆ ಹೋಗ್ತದೆ ಭಕ್ತಾದಿಗಳಿಗೆ. ಈ ತರ ಕಳ್ತನ ಆಗ್ತಿದ್ರೆ ದೇವ್ರ ಬಗ್ಗೆ ತಪ್ಪು ಕಳ್ತನ ತಪ್ಪು ತಿಳುವಳಿಕೆ ಹೋಗ್ತದೆ. ಆದ್ರಿಂದ ಮುಜರಾಯಿ ಇಲಾಖೆಯವರು ದಯವಿಟ್ಟು ಈ ಪವಿತ್ರ ಸ್ಥಳವನ್ನ ಒಂದು ಮುಂಜಾಗ್ರತೆ ಕ್ರಮಗಳನ್ನ ತಾಂಡು ಕಾನೂನು ರೀತಿಯಲ್ಲಿ ಅದನ್ನ ಕಡಿಮೆ ಇಡಬಹುದು. ಇವತ್ತು ಫೋಟೇಜ್ ಇದೆ, ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡ್ ಆಗಿದೆ. ದಯವಿಟ್ಟು ಆರಕ್ಷಕ ಇಲಾಖೆಯವರು ಇದ್ರ ಬಗ್ಗೆ ದಾಬಸ್ಪೋಟೆ ಪೊಲೀಸರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ತುಮಕೂರು ರೋಟರಿ ಸಂಸ್ಥೆಯ ವಜ್ರ ಮಹೋತ್ಸವ ಸಮಾರಂಭ ಏರ್ಪಾಡಾಗಿದೆ. ತುಮಕೂರು ರೋಟರಿ ಕ್ಲಬ್ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲು ಭರದ ಸಿದ್ದತೆ ಕೈಗೊಂಡಿದೆ ಎಂದು ರೋಟರಿ ಅಧ್ಯಕ್ಷ ಡಾ ಎಸ್ ಎಲ್ ಕಾಡದೇವರ ಮಠರವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 60 ವರ್ಷಗಳ ಹಿಂದೆ ಸ್ಥಾಪಿತವಾದ ತುಮಕೂರು ರೋಟರಿ ಕ್ಲಬ್ ಅಂದಿನಿಂದ ಇಂದಿನವರೆಗೂ ದೀನ ದಲಿತರ ನೊಂದು ಬೆಂದವರ ಸೇವೆ ಸಲ್ಲಿಸುತ್ತಾ ಬಂದಿದೆ ಎಂದರು. ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಬಡವರಿಗೆ ಉಚಿತ ಕಣ್ಣಿನ ತಪಾಸಣೆ, ಕನ್ನಡಕ ದಾನ, ಉಚಿತವಾದ ಆಪರೇಷನ್, ಮಧುಮೇಹ ರೋಗಿಗಳಿಗೆ ಚಿಕಿತ್ಸೆಗಳನ್ನು ನೀಡಲಾಗಿದೆ ಎಂದು ಅಧ್ಯಕ್ಷ ಕಾಡದೇವರ ಮಠ ಹೇಳಿದರು. ಸಿದ್ದಗಂಗಾ ಕ್ಷೇತ್ರದಲ್ಲಿ 8,000 ವಿದ್ಯಾರ್ಥಿಗಳಿಗೆ ಕಳೆದ 10 ವರ್ಷಗಳಿಂದ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ ಎಂದರು. ರೋಟರಿ ತುಮಕೂರು ಘಟಕದಿಂದ ಬಸ್ ಶೆಲ್ಟರ್, ಶಾಲಾ ಕಟ್ಟಡಗಳ ಡೆಸ್ಕ್, ಟೆಂಟ್, ಕಂಪ್ಯೂಟರ್, 2,00,000 ಹೆಚ್ಚು ಶಾಲಾ ಪುಸ್ತಕಗಳನ್ನು ನೀಡಲಾಗಿದೆ ಎಂದರು. ತುಮಕೂರಿನ ಜನತೆಗೆ ಗೊತ್ತು ರೋಟರಿ ತುಮಕೂರು ಏನ್ ಮಾಡ್ತಾ ಇದೆ ಅಂತ. ಸಾಕಷ್ಟು ಪ್ರಗತಿಪರ ಒಂದು ಸಮುದಾಯ ಕೆಲಸಗಳನ್ನ ಮಾಡ್ತಾ ಬಂದಿದೆ, ನಿರಂತರವಾಗಿ ಮಾಡ್ತಾ ಇದೆ. ಅದೇ ರೀತಿ ನಿರಂತರವಾಗಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ ನಾವು. ಇವಾಗ ಮಧುಮೇಹ ಉಚಿತ ತಪಾಸಣೆ ತುಮಕೂರಿನ ಹಾಗೂ ತುಮಕೂರಿನ ಹೊರಭಾಗದಲ್ಲಿ ಎಲ್ಲ ಒಂದು ಸಮುದಾಯಕ್ಕೆ ತಲುಪುವಂತ ವ್ಯವಸ್ಥೆಯನ್ನ, ಉಚಿತ ಮಧುಮೇಹ ತಪಾಸಣೆ ಜೊತೆಗೆ ಉಚಿತ ಕಣ್ಣಿನ ಕ್ಯಾಟರಾಕ್ಟ್ ಆಪರೇಷನ್ ಕೂಡ ಇದು ನಿರಂತರವಾಗಿ ಡಾಕ್ಟರ್ ರಾಜೇಂದ್ರ ಮೋಗಿ ಮೂಕಾಂಬಿಕಾ ಆಸ್ಪತ್ರೆ ಇವರ ನೇತೃತ್ವದಲ್ಲಿ ರೋಟರಿಯ ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಇನ್ನು ಮೇಲೆ ಪ್ರತಿ ವರ್ಷ ಜೈಪುರದ ಕೃತಕ ಕಾಲ ಜೋಡಣೆ ಕ್ಯಾಂಪ್ಗಳು ಕೂಡ ಪ್ರತಿ ವರ್ಷ 2 ದಿನ ನಾವು ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಅಡ್ವಾನ್ಸ್ ಆಗಿ ನಾವೆಲ್ಲ ಒಂದು ಫಲಾನುಭವಿಗಳಿಗೆ ತಿಳಿಸಿ, ಹಾಗೆ ಈ ವರ್ಷ ಈಗಾಗಲೇ ಹೇಳಿದಾಗೆ 60 ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ ನಾವು ವೀಲ್ ಚೇರ್ ಕೂಡ ಬೆಳೆಸಿ. ಕಾರ್ಯದರ್ಶಿ ಜಿಎನ್ ಮಹೇಶ್, ಖಜಾಂಚಿ ಎಚ್ಆರ್ ವೀರೇಶ್, ವಿಶ್ವನಾಥ್, ಮಲ್ಲಸಂದ್ರ ಶಿವಣ್ಣ, ಉಮೇಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಹುಳಿಯರಿನಲ್ಲಿ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಗಾಯನ ತರಬೇತಿ ಶಿಬಿರ ಆರಂಭವಾಯಿತು. ಗಾಯಕ ಸಿ ಅಶ್ವಥ್, ಪಿ ಕಾಳಿಂಗರಾಯ್ ಇಲ್ಲದೆ ಸುಗಮ ಸಂಗೀತ ಕ್ಷೇತ್ರ ಬಡವಾಗಿದೆ, ಮಾಧುರ್ಯ ಕಳೆದುಕೊಂಡಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ರಾಮಕೃಷ್ಣಪ್ಪ ತಿಳಿಸಿದರು. ಹುಳಿಯಾರಿನಲ್ಲಿ ಸ್ವರಸಿಂಚನ ಸುಗಮ ಸಂಗೀತ ಸಂಸ್ಥೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಆರ್ಯವೈಶ್ಯ ಮಾಂಡಲಿಯ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಗಾಯನ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ಜಾನಪದ ಗೀತೆ, ಸುಗಮ ಸಂಗೀತ ಇದು ಕನ್ನಡ ಭಾಷೆ, ಸಂಸ್ಕೃತಿ, ಸಂಸ್ಕಾರ, ನೆಲ ಜಲವನ್ನ ಉಳಿಸಿ ಬೆಳೆಸಿದೆ ಮತ್ತು ಯುವ ಜನಾಂಗಕ್ಕೆ ಪರಿಚಯಿಸುತ್ತಿದೆ. ಅಲ್ಲದೆ ಬೇಂದ್ರೆ, ಶಿವರುದ್ರಪ್ಪ, ಕುವೆಂಪು, ರಾಜರತ್ನಂ, ಶಿಶುನಾಳ ಶರೀಫ ಸೇರಿದಂತೆ ಅನೇಕ ಕವಿಗಳನ್ನ ಜನ ಮನಸ್ಸಿನಲ್ಲಿ ಸ್ಥಿರಸಾಯಿಯಾಗಿರುವಂತೆ ಮಾಡಿದೆ. ಇಂತಹ ಸಂಗೀತ ಪ್ರಕಾರಗಳಲ್ಲಿ ಯುವಜನತೆ ತೊಡಗಿಸಿಕೊಂಡು ಕವಿಯ ಭಾವನೆಗಳನ್ನ ಪ್ರತಿಯೊಬ್ಬರ ಹೃದಯಕ್ಕೆ ತಲುಪಿಸಬೇಕಾಗಿದೆ ಎಂದರು. ತನ್ನ ಮಾಧುರ್ಯವನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನಂತ ಗೆಳೆಯರು, ಶಂಕರ್ಮಂತ ಅವರು ತನ್ನದಂತಹ ಗೆಳೆಯರು ಹುಟ್ಟಬರೋದು ನನಗೆ ಅಗತ್ಯ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಾಂಸ್ಕೃತಿಕ ಬದುಕೇ ನಮಗೆ ಸಂತೋಷ ನೆಮ್ಮದಿಯನ್ನ ತಂದುಕೊಡುತ್ತೆ. ತಾವೆಲ್ಲರೂ ಕೂಡ ಈ ಶಿಬಿರದಲ್ಲಿ ಭಾಗವಹಿಸಿರೋದು ಕೇವಲ ಹಾಡುಗಾರರಾಗಿ ಅಷ್ಟೇ ಅಲ್ಲ, ನಮ್ಮ ಮನೋ ಉದ್ವೇಗವನ್ನು ಕಡಿಮೆ ಮಾಡ್ಕೊಳ್ಳಕ್ಕೆ, ನೀವು ಬೇಜಾರಾದಾಗ ನಿಮ್ಮದೇ ಆದಂತಹ ಹಾಡನ್ನ ಗುಣಗುತ್ತಾ ಇದ್ರೆ ಆ ಹಾಡೆ ನಮ್ಮ ಮಾನಸಿಕ. ಚಿಕ್ಕನಾಯಕನಹಳ್ಳಿ ಕಸಪಾ ಅಧ್ಯಕ್ಷೆ ಎನ್ ಇಂದಿರಮ್ಮ ಮಾತನಾಡಿ, ಸಂಗೀತಕ್ಕೆ ಸಂಘಟನೆ ಶಕ್ತಿ ಇದೆ, ಸಂಗೀತ ಸಮಾಜದಲ್ಲಿ ಸಂಚಲನ ಮೂಡಿಸುತ್ತದೆ, ಸಂಗೀತ ಮನೋಲ್ಲಾಸ, ಮಾನಸಿಕ ಒತ್ತಡ ನಿವಾರಿಸುತ್ತದೆ, ಸಂಗೀತ ನಿರಂತರ ಸಂತೋಷ ಲವಲವಿಕೆ ನೀಡುತ್ತದೆ. ಬಹುಮುಖ್ಯವಾಗಿ ಸ್ತ್ರೀಯರನ್ನ ಮುಖ್ಯವಾಹಿನಿಗೆ ಕರೆತರುತ್ತಿರುವ ಬಹು ದೊಡ್ಡ ಕ್ಷೇತ್ರವೇ ಸಂಗೀತ ಎಂದರು.
ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಎಲ್ಆರ್ ಚಂದ್ರಶೇಖರ್, ಕಾರ್ಯದರ್ಶಿ ಎಂಎಸ್ ಭದ್ರೇಶ್, ಸಾಹಿತಿ ಶಿರಾವೈ ನರೇಶ್ ಬಾಬು, ಎಚ್ಕೆ ರಾಮಯ್ಯ ಇತರರು ಇದ್ದರು. ಗುಬ್ಬಿಯಲ್ಲಿ ಇದೇ 5ರಂದು ರೈತ ನಾಯಕ ಕೆಎಸ್ ಪುಟ್ಟಣಯ್ಯ ಅವರಿಗೆ ರೈತ ಸಂಘ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಿದೆ. ಗುಬ್ಬಿಯಲ್ಲಿ ಮಾರ್ಚ್ 5ರಂದು ದಿವಂಗತ ಕೆಎನ್ ಪುಟ್ಟಣಯ್ಯರವರ ಶ್ರದ್ದಾಂಜಲಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದರು. ಕೃಷಿ ಕುಟುಂಬದ ಮಹಿಳೆಯರು, ರೈತರು, ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು. ಸಮಾಜವಾದಿ ರೈತಪರ ಚಿಂತಕ ಕೆಎಸ್ ಪುಟ್ಟಣಯ್ಯರವರ ಆದರ್ಶಗಳನ್ನು ಸಾರ್ವಜನಿಕರಿಗೆ ತಿಳಿಸಲಾಗುವುದು. ಜನಪರ ಚಿಂತಕರು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಮ್ಮ ಜನನಾಯಕರು ಆಗಿದ್ದಂತ ಜನಪರ ಚಿಂತಕರು ಆದಂತ ಕೆಎಸ್ ಪುಟ್ಟಣ್ಣಯ್ಯನವರು ನಮ್ಮನ್ನು ಅಗಲಿದ್ದಾರೆ. ಅವರು ಅನೇಕ ಅವರ ಆದರ್ಶ ವಿಚಾರಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರ ಸ್ಫೂರ್ತಿ ನಮ್ಮ ಮುಂದಿದೆ. ಹಾಗಾಗಿ ಮತ್ತೆ ಅವರು ಕಟ್ಟಿದಂಥ ಚಳವಳಿಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು ಅಂತ ಮಾನವತಾವಾದಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ಹೇಳಿ 5ನೇ ತಾರೀಕು ಅಂದರೆ ಬರುವ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಪ್ರವಾಸಿ ಮಂದಿರದ ಆವರಣದಲ್ಲಿ ಗುಬ್ಬಿ ನಗರದಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಜನಪರ ಚಿಂತಕರು, ಜನಪರ ಹೋರಾಟಗಾರರು, ಜನಪರ ಸಂಘ ಸಂಸ್ಥೆಗಳು, ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಆಸಕ್ತ ಪುಟ್ಟಣ್ಣಯ್ಯನವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು, ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಘಟಕ ಮತ್ತು ಗುಬ್ಬಿ ತಾಲೂಕು ಘಟಕ ಎಲ್ಲರಲ್ಲಿ ವಿನಂತಿ ಮಾಡುತ್ತಾ ಮಾರ್ಚ್ 11ರಂದು ಪಾಂಡವಪುರದಲ್ಲಿ ರಾಜ್ಯ ಮಟ್ಟದ ಶ್ರದ್ಧಾಂಜಲಿ ಸಭೆ ನಡೆಯಲಿದೆ. ಇಲ್ಲಿ 30,000 ರೈತರು ಭಾಗವಹಿಸಲಿದ್ದು 1,000 ರೈತರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಗ್ ವಾರ್ತೆಗಳು.